ಈ ಫೋಟೋದಲ್ಲಿರೋ ಹುಡುಗಿನೆಲ್ಲಾದ್ರೂ ನೋಡಿದ್ಯಾ? ಯಾವ ಊರ್ ಸ್ವಾಮಿ ನಿಮ್ದು? ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ ಕಂಡ್ರಿಯಾ ನೀವು? ಅಲ್ರಯ್ಯ, ಫ್ಲೈಟ್ ಫಾಸ್ಟು, ಟ್ರೈನ್ ಫಾಸ್ಟು, ನಾವು ತಿನ್ನೋ ಫುಡ್ ಫಾಸ್ಟು, ಹಾಗೆಲ್ಲೋನು ಫಾಸ್ಟ್ ಆಗಿರುವಾಗ ನೀವ್ ಯಾಕ್ರೆ ಇನ್ನು ಸ್ಲೋ ಆಗಿದ್ದೀರಾ? ಅಲ್ಲ, ಫೋಟೋ ಹಿಡ್ಕೊಂಡು ಇವಳ್ ನೋಡಿದಿರಾ ಇವಳ್ ನೋಡಿದಿರಾ ಅಂತ ಎಷ್ಟ್ ಜನ ನಾನ್ ಕೈತೀರಾ? ಪೇಪರ್ನಲ್ಲೋ, ಟಿವಿನಲ್ಲೋ, ಇಂಟರ್ನೆಟ್ ನಲ್ಲೋ ಹಾಕ್ಸಿದ್ರೆ ಒಂದು ನಿಮಿಷದಲ್ಲಿ ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತೆ. ಅದ್ ಬಿಟ್ಟು ಬಂದ್ಬಿಟ್ರಿ ಇಲ್ಲಿ. ಹೋಗ್ರಯ್ಯ, ಆ ಕೆಲಸ ಮಾಡಿ ಫಸ್ಟ್. ನನ್ ಮೊಬೈಲು ಸರ್, ನನ್ ಮೊಬೈಲ್ ನೋಡಿದ್ರ? ಟಿವಿನಲ್ಲೋ, ಪೇಪರ್ನಲ್ಲೋ, ಇಂಟರ್ನೆಟ್ ಅಲ್ಲೋ ಹಾಕ್ಸು, ಎಲ್ಲಿದ್ರು ಸೆಕೆಂಡ್ಸ್ ಅಲ್ಲೇ ಗೊತ್ತಾಗುತ್ತೆ. ಅದೆಂಗ್ ಗೊತ್ತಾಗತ್ತೆ ಸರ್? ಎರಡು ಸಾವಿರದ ಮೊಬೈಲ್ ಹೋಗಿದ್ದಕ್ಕೆ ಇಷ್ಟು ಟೆನ್ಷನ್ ಪಡ್ತೀಯ? 20 ವರ್ಷದಿಂದ ಮದುವೆ ಆಗ್ಬೇಕು ಅಂತಿದ್ ಹುಡುಗಿ ಕಿಡ್ನಾಪ್ ಆದ್ರೆ ನನಗೆಷ್ಟು ಟೆನ್ಷನ್ ಆಗ್ಬೇಡ, ಮುಚ್ಕೊಂಡ್ ಕೆಲ್ಸ ನೋಡು. ಬನ್ನು. ಸಾಕು ಸಾಕು, ತಮಾಷೆ ಮಾಡಿದ್ದು ಮಾಷೆ ಮಾಡಿದ್ದು, ತಗೋ ನೀರ್ ಕುಡಿ. ಎಲ್ಲರೂ ಅಮ್ಮನ್ ಕೈ ತುತ್ತು ತಿನ್ನೋದ್ ನೋಡಿದೀನಿ. ನೀನ್ ಅಪ್ಪನ ಮುದ್ದಿನ ಮಗಳಲ್ವಾ, ನನ್ ಕೈ ತುತ್ತು ಹೇಳ್ತೀನಿ. ಅಪ್ಪ, ಅಮ್ಮಂಗೆ ಹೊಟ್ಟೆ ಕಿಚ್ಚು, ಅಮ್ಮಂಗೂ ಒಂದು ತಿನ್ನಿಸ್ಬಿಡಿ ಅಪ್ಪ. ಬೇಡಮ್ಮ ಬೇಡ. ಪ್ಲೀಸ್ ಅಮ್ಮ, ನನಗೋಸ್ಕರ ಒಂದೇ ಒಂದ್ ತುತ್ತು. ಅಯ್ಯೋ ಬೇಡ ಅಂತ ಹೇಳಲಿಲ್ವಾ? ಪರವಾಗಿಲ್ಲ ಪರವಾಗಿಲ್ಲ, ಬಿಂಕಾ ಬಿಡು. ತಗೋ, ನನ್ ಕೈಯಲ್ಲಿ ತುತ್ತು ತಿನ್ನೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇಷ್ಟು ವರ್ಷ ನಿನ್ ಕಣ್ಣಲ್ಲಿ ಬರೀ ಕೋಪ ನೋಡಿದ್ದೆ, ಕಣ್ಣೀರಲ್ಲ. ಅಲ್ಲ ಕಣೆ, ನಾವು ಅವಳಿಗೆ ಏನ್ ಕಡಿಮೆ ಮಾಡಿದ್ವಿ? ಒಬ್ಳೆ ಮಗಳು ಅಂತ ಮಗನ್ ತರ ಸಾಕಿದ್ವಿ, ಅವಳು ಕೇಳಿದ್ನೆಲ್ಲ ಕೊಡಿಸಿದ್ವಿ, ಅವಳಿಗೆ ಇಷ್ಟ ಬಂದಾಗೆ ಓದಿಸ್ತ್ವಿ, ಅವಳನ್ನ ಎಷ್ಟು ಪ್ರೀತಿ ಮಾಡ್ತಿದ್ವಿ, ಅವಳ ಮೇಲೆ ಪ್ರಾಣವನ್ನು ಇಟ್ಕೊಂಡಿದ್ವಿ. ತಡ್ಕೊಳಕ್ ಆಗ್ತಾ ಇಲ್ಲ ಕಣೆ. ನೋಡ್ರಿ, ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಓಡ್ತಾ ಇದ್ರೆ ಎಲ್ಲಿ ಬಿದ್ದು ಬಿಡ್ತಾರೋ ಅಂತ ಅಪ್ಪ ಅಮ್ಮಂದ್ರೆ ಹೆದರ್ತಾರೆ. ದೊಡ್ಡವರಾದ್ಮೇಲೆ ಮನೆ ಬಿಟ್ಟೆ ಓಡೋಗ್ತಾರೆ, ತುಂಬಾ ದುಃಖ ಆಗತ್ತೆ ರೀ. ಸೂರಿ ಕಂಡು ಕಂಡಿದ್ದಾಳೆ ಆದ್ಮೇಲೆ ಖಂಡಿತ ಸಿಕ್ಕೆ ಸಿಕ್ತಾಳೆ ರೀ. ಹಾಗಂತ ಸುಮ್ಮನೆ ಕೂತ್ಕೊಳಕ್ ಆಗಲ್ಲ, ಮಗಳನ್ನ ಹೇಗ್ ಮನೆಗೆ ಕರ್ಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಿದ್ಯಾ ಎಳ್ನೀರ್ ಬೇಕಾ? ಕೊಡೋಣ. ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ಬಿಡಿ, ಅವ್ರ ಹೊಸ ನೀವು ಓದೋದಿಂದು ಯಾಕೆ ಸಾಯ್ತೀರಾ? ಪ್ರಪಂಚದಲ್ಲಿ ಯಾವ ಪ್ರೇಮಿಗಳು ಓಡೋದ್ರು, ಅವ್ರ ಫ್ರೆಂಡ್ಸ್ ಇಟ್ಕೊಂಡು ಟಾರ್ಚರ್ ಕೊಡ್ತಾರೆ, ನೀವು ಅದನ್ನೇ ಮಾಡ್ತಿದ್ದೀರಾ. ಹೊಡಿರಿ, ಹೊಡೆ ಸಾಯಿಸ್ಬಿಡಿ. ಆದ್ರೆ ನಮಗ್ ಗೊತ್ತಿರೋದೊಂದೇ, ಅವ್ರು ಎಲ್ಲಿದ್ದಾರೆ ಅಂತ ನಮಗ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳಿದ್ರು ನಮ್ ಮುಂದೆನೆ ನಮ್ ಮಕ್ಕಳಿಗೆ ರಕ್ತ ಬರ ಹೊಡಿತಿದ್ದೀರಲ್ಲ, ಇದು ನಿಮಗ್ ನ್ಯಾಯನ? ಆಹಾಹಾ ಸ್ವಾಮಿ, ನಿಮ್ ಮಗ ಅಡ್ಡ ಮಾಕೊಂಡು ನಸ್ಗುನಿ ಕಾಯಂಗೆ ಬಂದ್ ನಿಂತ್ಕೊಂಡಲ್ರೇ ರೇ, ನಿಮ್ಮನ್ನಲ್ಲ ನಿಮ್ ಅಪ್ಪ ಅಮ್ಮ ಅವರಲ್ಲ, ಅವ್ರಿಗೆ ನಾಲ್ಕು ಸರಿಯಾಗಿ ಬರ ಎಳಿಬೇಕಣ್ರಿ. ನಿನ್ನ ಮಗ ಅವನಲ್ಲ, ಕಣ್ಣಿದ್ದು ಕುರುಡನಾಗಿ, ಕಿವಿದ್ದು ಕಿವುಡನಾಗಿ, ಮೂಗಿದ್ದು ಉಸಿರಾಡ್ದಂಗ್ ಮಾಡ್ಬಿಟ್ಟ. ನವರಂಧ್ರಗಳನ್ನ ಎಲ್ಲ ಪೋಸ್ಟ್ ಆಫೀಸ್ ಸೀಲ್ ಹಾಕಿ ಬಂದ್ ಮಾಡ್ಬಿಟ್ಟು ನನಗೆ ಬರ್ತಾ ಇರೋ ಕೋಪಕ್ಕೆ ಕುತ್ಕೆ ಸಾಯಿಸ್ಬಿಡ್ತೀನಿ. ಎಲ್ರಿ ಮಗ ಎಲ್ರಿ? ನಿಜವಾಗ್ಲೂ ಗೊತ್ತಿಲ್ಲ, ಗೊತ್ತಿದ್ರೆ ಈ ತರ ಬೀದಿಗೆ ಬೀಳ್ತಿರ್ಲಿಲ್ಲ, ನಿಮ್ ಮುಂದೆ ಕೈ ಕೊಟ್ಕೊಂಡು ನಿಂತ್ಕೋತಾ ಇರ್ಲಿಲ್ಲ. ನೋಡಿ, ನನಗಿರೋ ಲಾಯರ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೆಕ್ಷನ್ 267 ಪ್ರಕಾರ ಇದು ದೊಡ್ಡ ಅಪರಾಧ.
ಅವಳು ಎಲ್ಲಿದ್ದಾಳೆ ಮೊದ್ಲು ಹೇಳಿ, ಇಲ್ಲ ಅಂದ್ರೆ ನಿಮ್ಮೆಲ್ಲರ ಮೇಲೆ ಕೇಸ್ ಹಾಕಿ ಕೋರ್ಟ್ ಕಟ್ಟೆ ಹತ್ತಿಸ್ಬೇಕಾಗುತ್ತೆ. ಅಲ್ಲ ರೀ, ನಮ್ಮ ಅಣ್ಣಗ್ ಮುದ್ದಾಗಿರೋ ಒಂದೇ ಒಂದು ಹೆಣ್ಮಗು ಈಗ ಮನೆ ಬಿಟ್ಟು ಓಡ ಹೋಗಿದ್ದಾಳೆ ಅಂದ್ರೆ ಊರಲ್ಲಿ ಯಾರಿಗ ಮುಖ ತೋರ್ಸಕ್ಕಾಗುತ್ತೆ? ಆ ಅಲ್ವೇನಪ್ಪ, ಹೆಣ್ಣಿನ ಸರಿ ಇಟ್ಕೊಂಡು ಓಡಾಡೋ ಕೊಡಂಗಿ, ನನ್ನ ಮಗಳು ನಿನ್ನ ಮನೆ ಓದ್ಲಿ ಅಂತ ಬಿಟ್ರೆ ಅವಳು ಯಾವನ್ನ ಲವ್ ಮಾಡೋವರೆಗೂ ನೀವು ಕತ್ತೆ ಕಾಯ್ತಾ ಇದ್ದ ನೋಡಿ. ನಿಮ್ಗಾಗ್ಲಿ ನಿಮ್ ಮಕ್ಕಳಿಗಾಗ್ಲಿ ಹಿಂಸೆ ಕೊಡೋದು ನನ್ನ ಉದ್ದೇಶ ಅಲ್ಲ. ಒಬ್ಬ ತಂದೆ ಆಗಿ ನನ್ನ ಮಗಳು ಎಲ್ಲಿ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ದೇ ಇದ್ರೆ ನೀವಿಲ್ಲಿ ನಿಂತ್ಕೊಂಡು ಮಾತಾಡೋದಾಗ್ಲಿ ಇನ್ನೊಂದಾಗ್ಲಿ ಇರ್ತಾ ಇರ್ಲಿಲ್ಲ. ಆದ್ರೆ ಒಂದು ನೆನಪಿಟ್ಕೊಳ್ಳಿ, ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿದವನು ಮಾತ್ರ, ಅವನು ಇಲ್ಲೇ ಇರ್ಲಿ ಏನೇ ಆಗಿರ್ಲಿ, ಅವನನ್ನು ಮಾತ್ರ ಬಿಡೋದಿಲ್ಲ. ಇವಳು ಶ್ರೀಗೌರ್, ಇವರೆಲ್ಲ ನನ್ನ ಫ್ರೆಂಡ್ಸ್. ನಾವಿಷ್ಟು ಜನ ಇದೇ ಕಾಲೇಜಲ್ಲಿ ಓದ್ತಾ ಇದೀವಿ. ನಿಮ್ ಬಗ್ಗೆ, ನಿಮ್ ಪ್ರೀತಿ ಬಗ್ಗೆ ಎಲ್ಲ ನಮ್ ವಾಚ್ಮನ್ ಹೇಳಿದ್ದಾರೆ. ಅವ್ರಿಗೆ ಗೂಂಡಾ ಪವರ್ ಇದ್ರೆ ನಿಮ್ಗೆ ಯೂತ್ ಪವರ್ ಇದೆ. ನಿಮ್ಮಿಬ್ರನ್ನ ಒಂದ್ ಮಾಡೋದು ನಮ್ಗೇನ್ ಕಷ್ಟದ ಕೆಲಸ ಅಲ್ಲ. ಡೋಂಟ್ ವರಿ, ಬಿ ಹ್ಯಾಪಿ. ಥ್ಯಾಂಕ್ಸ್. ನಾವಿದೀವಿ ಅವ್ರಿದ್ದಾರೆ ಅನ್ನೋಕ್ಕಿಂತ ಈಗ ಇವರಿಬ್ಬರನ್ನ ಒಂದ್ ಮಾಡೋದ್ ಮುಖ್ಯ. ನಾಳೆನೆ ಇವರಿಬ್ಬರನ್ನ ಸಬ್ ರಿಜಿಸ್ಟರ್ ಆಫೀಸ್ ಕರ್ಕೊಂಡು ಹೋಗೋಣ. ನಿಮ್ ಹೆಸರು? ನನ್ನ ಹೆಸರು ಕೃಷ್ಣ ಅಂತ. ಇವ್ರ ನಂದಿನಿ. ಈ ಫಾರ್ಮ್ ಫಿಲ್ ಅಪ್ ಮಾಡಿ. ಸರಿ ಸರ್, ಥ್ಯಾಂಕ್ಸ್. ಇದಕ್ಕೆ ಯಾರು ಸಾಕ್ಷಿ ಆಗ್ತೀರಿ? ನಿಮ್ಮ ಹೆಸರು? ಸರ್, ನನ್ನ ಹೆಸರು ಪ್ರೇಮ್ ಅಂತ, ವೆಂಕಟೇಶ್ವರ ಕಾಲೇಜ್ ಸ್ಟೂಡೆಂಟ್. ನಾಳೆ 3 ಗಂಟೆವರೆಗೂ ಪ್ರಾಬ್ಲಮ್ ಬರಲಿಲ್ಲ ಅಂದ್ರೆ ನೀವು ಮದುವೆ ಆಗ್ಬೋದು. ಥ್ಯಾಂಕ್ ಯು ಸರ್, ವೆಲ್ಕಮ್. ಹಲೋ, ನೀವು ಹುಡುತಾರ ಕೃಷ್ಣ ನಂದಿನಿ ಇಬ್ರು ಸ್ಟೂಡೆಂಟ್ಸ್ ಜೊತೆ ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದು ರಿಜಿಸ್ಟರ್ ಫಾರ್ಮ್ಗೆ ಸೈನ್ ಮಾಡಿದ್ದಾರೆ. ನಾಳೆನೇ ಮದುವೆ. ಸಾಕ್ಷಿ ಹಾಕಿರೋ ಸ್ಟೂಡೆಂಟ್ ಹೆಸರು ಪ್ರೇಮ್ ಅಂತ, ಅವ್ನು ವೆಂಕಟೇಶ್ವರ ಕಾಲೇಜ್ ಓದ್ತಿದ್ದಾನೆ. ಅವ್ನು ಹಿಡಿದ್ರೆ ಎಲ್ಲ ವಿಷಯ ಗೊತ್ತಾಗತ್ತೆ. ಸರ್ ಸರ್, ಯಾರ್ ಬೇಕಾಗಿತ್ತು? ಏಯ್, ಪ್ರೇಮ್ ಅನ್ನೋನ್ ಯಾರೋ ಇಲ್ಲಿ ನನ್ನ ನೋಡಿದ್ರೆ ಲವರ್ಸ್ ಕೇಳಿದ್ರಿ, ಈಗಾಗ್ಲೇ ಪ್ರೇಮ್ ಅಂತಿದ್ದೀರಾ? ಏನ್ ವಿಷಯ? ವಿಷಯ ಗಿಷಯ ಅಂತಂದ್ರೆ ಕುತ್ತಿಗೆ ಹೆಚ್ಚಿ ಬಿಡ್ತೇನೆ. ಟಿಫನ್ ಏನದು ಗಲಾಟೆ? ಇವ್ರಿಗೆ ಪ್ರೇಮ್ ಬೇಕಂತೆ. ನೆನಪಿರಲಿ ಪ್ರೇಮ ಅಥವಾ ಜೋಗಿ ಪ್ರೇಮ? ಬಿ ಎ ಪ್ರೇಮು, ಬಿ ಕಾಂ ಪ್ರೇಮು, ಬಿ ಟೆಕ್ ಪ್ರೇಮು, ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಡಿ ಪ್ರೋಗ್ರಾಮ್ ಬರ್ತಲ್ಲ ಸರ್, ಅದೇ ಪ್ರತಿ ಭಾನುವಾರ ಸರ್. ಅದ್ರಲ್ಲೊಬ್ಬ ಇದ್ದಾನೆ ಸರ್ ಪ್ರೇಮು, ನಂಗಿಂತ ಜೂನಿಯರು, ಇದೇ ಕಾಲೇಜು. ಈ ಕಾಲೇಜಲ್ಲಿ 15 ಜನ ಪ್ರೇಮ್ ಇದ್ದಾರೆ, ನಿಮ್ಗೆ ಯಾವ ಪ್ರೇಮ್ ಬೇಕು? ಮರ್ಯಾದೆಯಿಂದ ಅವರಿಬ್ಬರನ್ನು ನಮಗೆ ಒಪ್ಸಿ. ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಹೇಳಿ? ಏನ್ ಮಾಡ್ತೀರಾ ಹೇಳಿ? ಸೌತ್ ನಾರ್ತ್ ದೇಶಕ್ಕೆ ದಿಕ್ಕುಗಳಾದ್ರೆ ಈ ಯೂತ್ ಕೂಡ ದೇಶಕ್ಕೆ ಒಂದ್ ದಿಕ್ಕಿದ್ದಂತೆ. ಇದನ್ನೆಲ್ಲ ನಮ್ ಹತ್ರ ಇಟ್ಕೋಬೇಡಿ. ಇನ್ನೇನ ಹಾಕೋದು ಪ್ಯಾಂಟ್ ಶರ್ಟ್? ಸ್ಟೂಡೆಂಟ್ಸ್ ಮೇಲೆ ಕೈ ಇಟ್ರೆ ಲೋಕಸಭಾ, ವಿಧಾನಸಭಾ, ರಾಜ್ಯಸಭಾನೇ ಅಲ್ಲಾಡೋಗುತ್ತೆ. ನಿಮ್ ಕೈಯಲ್ಲಿ ತಾಕತ್ ಇದ್ರೆ ಹೋಗಿ ಹುಡ್ಕೋ ಹೋಗಿ. ಅದ್ ಬಿಟ್ಬಿಟ್ಟು ಈ ತರ ಸ್ಟೂಡೆಂಟ್ಸ್ ಗೆ ತೊಂದ್ರೆ ಕೊಡ್ಬೇಡಿ. ಈಗ ನಾವ್ ಇವ್ರು ಒಡೆಯೋದು ಮುಖ್ಯ ಅಲ್ಲ, ಅವರಿಬ್ಬರನ್ನು ಹುಡುಕೋದು ಮುಖ್ಯ. ನಂದಿನಿ, ಮೈ ಬಿಸಿ ಇದೆಯಲ್ಲ. ಏನಿಲ್ಲ ಬಿಡೋ,
ಮದುವೆ ಆಗ್ತಾ ಇದ್ದಾಳೆ, ಅಪ್ಪ ಅಮ್ಮ ಜೊತೆಗಿಲ್ಲ ಅಂತ ಟೆನ್ಷನ್ ಅಷ್ಟೇ. ಕೃಷ್ಣ, ಈಗ ಅವ್ರಿಗೆ ಹೊಡೆಯೋದು ಮುಖ್ಯ ಅಲ್ಲ, ನಂದಿ ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋದು ಮುಖ್ಯ. ಡಾಕ್ಟರ್ ನಂದಿನಿ ಗಾಬರಿ ಆಗಂತದ್ದೇನಿಲ್ಲ, ನಿಂಗೆ ಆ ಹುಡುಗಿ ಪ್ರೀತಿ ಬೇಕು ಅಂದ್ರೆ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೋ, ಆ ಹುಡುಗಿ ಬದುಕ್ಬೇಕು ಅಂದ್ರೆ ಕರ್ಕೊಂಡು ಹೋಗಿ ಅವ್ರ ಪೇರೆಂಟ್ಸ್ ಹತ್ರ ಬಿಡು. ನಂದಿನಿಗ್ ಬಿದ್ದಿರೋ ಏಟ್ಗಿಂತ ಭಯ ಜಾಸ್ತಿ ಆಗಿದೆ. ದಿಸ್ ಇಸ್ ಹೋಮ್ ಸಿಕ್, ಇದಕ್ಕೆ ಮೆಡಿಸನ್ ಅವ್ರ ಪೇರೆಂಟ್ಸ್. ಚೆನ್ನಾಗಿರೋದು. ನೀನೇನು ಯೋಚನೆ ಮಾಡ್ಬೇಡ, ನಿನ್ಗೂ ನಂದಿನಿಗೂ ಏನೂ ಆಗೋದಿಲ್ಲ, ನಿಮ್ ಲವ್ ಖಂಡಿತ ಸಕ್ಸಸ್ ಆಗೇ ಆಗತ್ತೆ. ಬಂದ್ರೆ ಜೀವಂತವಾಗಿ ವಾಪಸ್ ಹೋಗಲ್ಲ ಅಂತ ಗೊತ್ತಿತ್ತು, ಇಲ್ಲಿಗೆ ಬರೋದಕ್ಕೆ ಎಷ್ಟೋ ಧೈರ್ಯ ನಿಂಗೆ. ನನಗೆ ನೀವೇನೋ ಮಾಡ್ಬಿಡ್ತೀರ ಅನ್ನೋ ಭಯದಲ್ಲಿ ನಾನು ಕರ್ಕೊಂಬರ್ಲಿಲ್ಲ. ನಿಮ್ ಪೂರ್ತಿ ಹೆಸರು ನನಗೆ ಗೊತ್ತಿಲ್ಲ, ನೀವೇನೋ ದೊಡ್ಡ ವ್ಯಕ್ತಿ, ನಿಮ್ ಹೆಸರು ಕೇಳಿದ್ರೆ ಇಡೀ ಊರೇ ಗಡ 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 ಅಂತ ನಡಗತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದೆಲ್ಲ ಬರೀ ನಂದಿನಿ, ಆಮೇಲೆ ಅವಳ ಪ್ರೀತಿ ಮಾತ್ರ. ಅವತ್ತು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳಿದ್ಲು, ಕರ್ಕೊಂಡೋಗಿದ್ದೆ. ಇವತ್ತು ಅಪ್ಪ ಅಮ್ಮ ಬೇಕು ಅಂದಿದ್ದಾಳೆ, ಕರ್ಕೊಂಬಂದಿದ್ದೀನಿ. ನನಗೆ ನಂದಿನಿ ಸಂತೋಷನೇ ಮುಖ್ಯ. ನೀವು ಹಿರಿಯರಾಗಿ ದೊಡ್ಡತನದಿಂದ ಯೋಚನೆ ಮಾಡಿ. ನಮ್ಮ ತಂದೆ ತಾಯಿ ಬರ್ತಾರೆ, ಅವ್ರ ಹತ್ರ ಮಾತಾಡಿ ನಮ್ಮಿಬ್ರನ್ನ ಒಂದು ಮಾಡಿ. ನಂದಿನಿ ನೀನೇನು ಯೋಚನೆ ಮಾಡಬೇಡ. ನನ್ನ ಮಗಳನ್ನ ಕರ್ಕೊಂಡು ಬಂದು ನನ್ನ ಹತ್ರ ಬಿಟ್ಟಿದ್ದಕ್ಕೆ ನೀನು ಇಲ್ಲಿಂದ ವಾಪಸ್ ಹೋಗ್ತಾ ಇದೀಯ. ಓಡೋದ್ರೆ ಮದುವೆ ಮಾಡ್ಕೊಂಡು ಮಗು ಎತ್ಕೊಂಡು ಬರ್ತಾರೆ. ನೀನ್ ಏನೂ ಮಾಡ್ದೆ ಅವಳು ತಂದ್ ಮನೆಗೆ ಬಿಡ್ತಿದ್ಯಲ್ಲ, ನಾನು ಅದಕ್ಕೆನ ನಿಮ್ಮಿಬ್ರಿಗೆ ಅವತ್ತು ಹೆಲ್ಪ್ ಮಾಡಿದ್ದು. ನಿನ್ನಂತ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು, ನಿನಗೆ ನೀನೇ ಮೋಸ ಮಾಡ್ಕೊಂಡ್ಬಿಟ್ಟದಪ್ಪ. ತಪ್ಪು ತಿಳ್ಕೊಂಡಿದ್ದೀರಾ, ಲವ್ ಯಾವಾಗ ಎಲ್ಲಿ ಹೇಗ್ ಟರ್ನ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ನಂದಿನಿನ ಈಗ ಈ ಮನೇಲಿ ಮಾತ್ರ ಬಿಟ್ಟು ಹೋಗ್ತಾ ಇದ್ದೀನಿ, ಇಲ್ಲಿಂದ ಅಂತೂ ಅಲ್ಲ.